ಓಕೆ, ಈ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಆಹಾರ ಹೇಗೆ ತಗೊಳ್ಬೇಕು ನಾವು ಅನ್ನೋದು? ಓಕೆ, ಈಗ ಹೈಪೋಥೈರಾಯ್ಡಿಸಮ್ ಇದ್ದಾಗ ಅದು ಅಯೋಡಿನ್ ಡಿಫಿಷಿಯನ್ಸಿ ಇರೋದ್ರಿಂದ ಅಂತ ಕಂಡುಬಂದಿದ್ದರಿಂದ ಏನು ಮಾಡಿದ್ದಾರೆ, ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ 1980s 1990s ಅಯೋಡೈಸ್ ಸಾಲ್ಟ್ ಅನ್ನೋದು ತಂದಿದೆ. ಅದು ರೆಗ್ಯುಲರಾಗಿ ಯೂಸ್ ಮಾಡ್ತಿರಬೇಕು ಇನ್ ಯೂಶ್ವಲಿ ದ ವೆಜಿಟೇರಿಯನ್ಸಲ್ಲಿ, ಯಾಕಂದರೆ ಅಯೋಡಿನ್ ರಿಚ್ ಫುಡ್ ಅಂತ ಬಂದಾಗ ಮೀಟ್, ಎಗ್ ಆ್ಯಂಡ್ ಕೆಲವು ಡೈರಿ ಪ್ರಾಡಕ್ಟ್ಸಲ್ಲಿ ಇದು ಇರೋದಿರುತ್ತೆ. ಅದು ಸಾಕಷ್ಟು ಪ್ರಮಾಣದಲ್ಲಿ ತೊಗೊಬೇಕು. ಆ್ಯಂಡ್ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕಂದ್ರೆ ಜಂಕ್ ಫುಡ್ನ ರೆಡ್ಯೂಸ್ ಮಾಡಬೇಕು. ಬಿಕಾಸ್ ನೀವು ಹೈ ಕ್ಯಾಲರಿ ಫುಡ್, ಜಂಕ್ ಫುಡ್ನ ಈಸಿ ಟು ಹೀಟ್, ಅಂದರೆ ನಿಮಗೆ ಅವೈಲೆಬಿಲಿಟಿ ಟೈಮ್ ಮುಖ್ಯ ಆಗೋಗಿರುತ್ತೆ ಈಗ ಸಿಟಿ ಲೈಫಲ್ಲಿ. ಸೊ ಅವರೇನಾಗುತ್ತೆ, ಕ್ವಿಕ್ ಟು ಹೀಟ್ ಆರ್ ಬೇಗ ಆ ಥರ ಗ್ರ್ಯಾಬ್ ಫುಡ್ ತೊಗೊಂಡು ಏನು ಮಾಡ್ತಾರೆ, ದ ರೆಗ್ಯುಲರ್ ಡಯಟ್, ನ್ಯೂಟ್ರಿಷಿಯಸ್ ಡಯಟ್ ಬಲ್ಕ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ವೇರ್ ಆಸ್ ಇಟ್ ಇಸ್ ರೀಪ್ಲೇಸ್ ಬೈ ಲಾಟ್ ಆಫ್ ದೀಸ್ ಕೈಂಡ್ ಆಫ್ ಅ ಜಂಕ್ ಫುಡ್, ಹೈ ಕ್ಯಾಲೋರಿ ಜಂಕ್ ಫುಡ್. ಏನಕ್ಕೆ ಕ್ಯಾಲೋರೀಸ್ ಬರ್ತಿದ್ರೆ ನಿಮ್ಗೆ ಆ ಕ್ಷಣಕ್ಕೆ ನಿಮಗೆ ಶಕ್ತಿ ಸಿಗ್ತಿದೆ ಅಷ್ಟೇ ಹೊರತು ನ್ಯೂಟ್ರಿಷನ್ಸ್ ಬರ್ತಿಲ್ಲ, ಬೇಕಾಗಿರೋಂಥ ನ್ಯೂಟ್ರಿಷನ್ ಸಾಕಷ್ಟು ಸಿಗ್ತಾ ಇಲ್ಲ. ಸೊ ಈ ನ್ಯೂಟ್ರಿಷನ್ಸ್ ಬರಬೇಕಂದ್ರೆ ಹೆಚ್ಚಾಗಿ ವೆಜಿಟೇಬಲ್ಸ್ ತೊಗೊಬೇಕು, ಹೆಚ್ಚಾಗಿ ಹಣ್ಣುಗಳು ತೊಗೊಬೇಕು, ಈ ರೀತಿ ಲೈಕ್ ಅನ್ರಿಫೈನ್ಡ್ ಫುಡ್ಸ್ ಹೆಚ್ಚಾಗಿ ಬಳಸಬೇಕಾಗತ್ತೆ. ಅದು ಕಡಿಮೆ ಆದಂಥ ಪ್ರಮಾಣದಲ್ಲಿ ಕಡಿಮೆ ಆಗ್ತಿದ್ದಾಗ ಏನಾಗುತ್ತೆ, ಇದೆಲ್ಲ ಈ ಅಯೋಡಿನ್ ಅನ್ನೋದು ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಇರೋದಿಲ್ಲ, ತುಂಬ ಮಿನಿಸ್ಕಲ್ ಕ್ವಾಂಟಿಟಿಯಲ್ಲಿ ಈ ಆಹಾರದಲ್ಲಿ ಇರುತ್ತೆ. ಸೊ ಅದು ಬರೋದು ಕಡಿಮೆ ಆಗ್ತಾ ಹೋದಾಗ ಈ ರೀತಿಯಾದ ಹೈಪೋಥೈರಾಯ್ಡಿಸಮ್ ಸಮಸ್ಯೆಗಳು ಕಂಡುಬರುತ್ತೆ. ಸೊ ಆದ್ದರಿಂದ ಹೆಚ್ಚಾಗಿ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಹೆಚ್ಚಾಗಿ ಬಳಸಬೇಕಾಗತ್ತೆ. ಇನ್ನು ನಾನ್ ವೆಜಿಟೇರಿಯನ್ಸ್ ಆದಂಥವರು ಲಿವರ್ ಆಗಿರ್ಬೋದು, ಇಲ್ಲ ಹೆಗ್ ಆಗಿರ್ಬೋದು, ಹೋಲ್ ಎಗ್ ಅನ್ನು ಬಳಸಬೇಕಾಗತ್ತೆ. ಈ ರೀತಿ ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸಗಳು ಮಾಡಿಕೊಂಡಾಗ ಥೈರಾಯ್ಡ್ ಸಮಸ್ಯೆ ಬರೋದನ್ನ ತಡೆಗಟ್ಬೋದು. ಇನ್ನು ಥೈರಾಯ್ಡ್ ಸಮಸ್ಯೆ ಆಲ್ರೆಡಿ ಬಂದಿರೋರಲ್ಲಿ ಕಡಲೆ ಬೀಜ ಆಗಿರ್ಬೋದು, ಇಲ್ಲ ಸೋಯಾ ಪ್ರಾಡಕ್ಟ್ಸ್, ಆಲ್ ಕೈಂಡ್ ಆಫ್ ಸೋಯಾ, ಕೆಲವರಿಗೆ ಈ ವೇ ಪ್ರೋಟೀನ್ಸ್ ತೊಗೊಳ್ಳೋ ಅಭ್ಯಾಸಗಳಿದೆ, ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ಹೂಕೋಸು, ಎಲೆಕೋಸು, ಈ ತೊಗೊಳೋದ್ರಿಂದ ಹೈಪೋಥೈರಾಯ್ಡಿಸಮ್ ಬರೋದಿಲ್ಲ, ಬಟ್ ಆಲ್ರೆಡಿ ಇರೋರಲ್ಲಿ ತಡೆಗಟ್ಟಬೇಕು, ಕಮ್ಮಿ ಆಗಬೇಕು ಅಂದರೆ ಈ ಥರ ಆಹಾರ ಪದ್ಧತಿಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಸ್ಪೆಷಲಿ ಸೋಯಾ ಇನ್ ಎನಿ ಫಾರ್ಮ್, ಸೋಯಾ ಚಂಕ್ಸ್ ಆಗಿರ್ಬೋದು, ಯಾ ಸೋಯಾ ಫ್ಲವರ್, ಸೋಯಾ ಸಾಸ್, ಆಲ್ ದಿಸ್ ಹ್ಯಾಸ್ ಟು ಬಿ ಅವಾಯ್ಡೆಡ್. ಇದನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಜೊತೆಗೆ ಪೀನಟ್ಸ್ ಆ್ಯಸ್ ವೆಲ್ ಆ್ಯಸ್ ಕಾಲಿಫ್ಲವರು ಮತ್ತು ಕ್ಯಾಬೇಜ್, ಈ ಆಹಾರಗಳನ್ನ ಕೆಲವು ದಿನಗಟ್ಟಿಗೆ ಗುಣ ಆಗೋವರೆಗೂ ಈ ಆಹಾರನ ಅವಾಯ್ಡ್ ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ಇದಕ್ಕೆ ಆಪರೇಷನ್ ಮಾಡಿಸ್ಲೇಬೇಕಾ ಅಥವಾ ಇಲ್ಲ ಅಂದರೂ ಗುಣ ಆಗುತ್ತಾ ಹೀಗೆ? ಸಿ, ರೆಗ್ಯುಲರ್ ಪ್ರೋಟೋಕಾಲ್ ಆಫ್ ಟ್ರೀಟ್ಮೆಂಟ್ ಬಂದು ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ. ಇನ್ನು ಆಪ್ರೇಷನ್ ಎಲ್ಲದಕ್ಕೂ ಆಗೋದು, ಹೈಪೋಥೈರಾಯ್ಡಿಸಮ್ ಆಪ್ರೇಷನ್ ಇಸ್ ನಾಟ್ ಎನ್ ರಿಕ್ವೈರ್ಮೆಂಟ್. ವೆರ್ಸ್ ಹೈಪರ್ ಆರ್ ನಾಡ್ಯೂಲ್ ಇದಾದಾಗ, ಆ ರೀತಿಯಾದಾಗ ನಾವು ಮೆಡಿಕೇಷನ್ಸಲ್ಲೇ ವಿಥೌಟ್ ಆಪ್ರೇಷನ್ ಅದನ್ನ ಟ್ರೀಟ್ ಮಾಡ್ಬೋದು. ಇನ್ ಕೆಲವು ಟೈಮ್ ಇಫ್ ಇಟ್ ಇಸ್ ಗೋಯಿಂಗ್ ಟುವರ್ಡ್ಸ್ ಅ ಕ್ಯಾನ್ಸರಸ್ ಸ್ಟೇಜ್ ವೇರ್ ಎಕ್ಸಸಿವ್ ಆಗಿ ಗ್ರೋತ್ ಆಗ್ತಾ ಇದ್ದಾಗ, ಅದನ್ನು ಡಿಪೆಂಡಿಂಗ್ ಆನ್ ದಟ್ ಪರ್ಟಿಕ್ಯುಲರ್ ಕೇಸ್ ಟು ಕೇಸ್, ಎಲ್ಲ ಕೇಸಲ್ಲ, ಆ ಕೇಸಲ್ಲಿ ಗಾಯ್ಟೆ ಲೆವೆಲ್ಸ್ ಎಷ್ಟಿದೆ, ಈಗ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ದೇಹ ತೂಕ ಕಡಿಮೆ ಆಗೋಕ್ಕೆ ಶುರುವಾಗೋಗುತ್ತೆ. ಹೈಪರ್ಥೈರಾಯ್ಡಿಸಮಲ್ಲಿ ಅವ್ರು ಯಾವುದೇ ಆಹಾರ ತೊಗೊಂಡು ದೇಹಕ್ಕೆ ಒಗ್ಗುಡ್ತಾ ಇರಲ್ಲ, ಸೇರ್ತಾ ಇರಲ್ಲ ದೇಹಕ್ಕೆ. ಈ ರೀತಿ ಸಮಸ್ಯೆ ಇದ್ದಾಗ ಅದು ಆಪ್ರೇಷನ್ ಮಾಡೋಂಥ ಪರಿಸ್ಥಿತಿ ಇದ್ದಾಗ ಮಾಡಬೇಕಾಗತ್ತೆ, ಆ್ಯಂಡ್ ಕೇಸ್ ಟು ಕೇಸ್ ಡಿಫರ್ ಆಗುತ್ತೆ. ಇನ್ನು ಹೋಮಿಯೋಪತಿಕ್ ಮೆಡಿಸಿನ್ ಈ ಥರ ಏನಾಗುತ್ತೆ, ಈ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ತೊಗೊಳೋದ್ರಿಂದ ಏನಾಗುತ್ತೆ, ನಮ್ಮ ದೇಹ ಗ್ರಂಥಿ ಏನು ಸೆಕ್ರೆಟ್ ಮಾಡ್ತಾ ಇರುತ್ತೋ ಕ್ರಮೇಣವಾಗಿ ಅದು ಕ್ಷೀಣಿಸ್ತಾ ಹೋಗುತ್ತೆ. ಅಂದರೆ ಹಾರ್ಮೋನ್ ಸೆಕ್ರೆಟ್ ಮಾಡೋದು ಕೆಲಸನ ಕಡಿಮೆ ಮಾಡ್ತಾ ಹೋಗ್ಬಿಡತ್ತೆ. ಈ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿಲಿ ಏನು ಕ್ವಾಂಟಿಟಿ ಕೊಡ್ತಿದಾರೋ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ಇದನ್ನು ಖಂಡಿತವಾಗ್ಲೂ ತಡೆಗಟ್ಬೋದು, ದ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿನ ಮಾಡೋದೇ ತಡೆಗಟ್ಬೋದು. ಫಸ್ಟಾಗಿ ಈಗ ಆಲ್ರೆಡಿ ತೊಗೋತಾ ಇದ್ದಾಗ ಅದು ಕ್ರಮೇಣವಾಗಿ ಕಡಿಮೆ ಮಾಡಿ, ನಮ್ಮ ಮೆಡಿಸಿನ್ಸ್ ಏನಾಗುತ್ತೆ, ಹೋಮಿಯೋಪತಿಕ್ ಮೆಡಿಸಿನ್ ಇಟ್ ಸ್ಟಿಮ್ಯುಲೇಟ್ ದ ಥೈರಾಯ್ಡ್ ಗ್ಲ್ಯಾಂಡ್ ಟು ಸೆಕ್ರೆಟ್ ದ ಹಾರ್ಮೋನ್. ಈಗ ಏನಾಗುತ್ತೆ, ಮೊದಲು ಹಾರ್ಮೋನ್ ಸೆಕ್ರೇಷನ್ ಕಡಿಮೆ ಆಗಿರುತ್ತೆ, ಸೊ ಮತ್ತೆ ನಾವು ಥೈರಾಯ್ಡ್ ಹಾರ್ಮೋನ್ ಥ್ರೂ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತಾ ಇದ್ದಾಗ ಏನಾಗುತ್ತೆ, ಆ ಗ್ಲ್ಯಾಂಡ್ ಕೆಲಸ ಮಾಡೋದನ್ನೇ ನಿಧಾನಗತಿಯಲ್ಲಿ ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ, ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಸೊ ನೀವು ಎಷ್ಟೋ ಹೈಪೋಥೈರಾಯ್ಡಿಸಮ್ ಕೇಸಸ್ಸಲ್ಲಿ ಆನ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ನೋಡಿದ್ರೆ ನಿಮಗೆ ಅವರು ಆ ಡೋಸೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆ್ಯಂಡ್ ಕೊನೆಗೆ ಲೈಫ್ ಲಾಂಗ್ ಅದೇ ಮೆಡಿಕೇಷನ್ಸ್ನ ಯೂಸ್ ಮಾಡೋಂಥ ಪರಿಸ್ಥಿತಿ ತಂದಿಟ್ಕೊಂಡಿರ್ತಾರೆ. ಹೋಮಿಯೋಪತಿಕ್ ಮೆಡಿಸಿನಲ್ಲಿ ಇದನ್ನು ಕಡಿಮೆ ಮಾಡ್ತಾ ಬರ್ಬೋದು, ಕ್ರಮೇಣವಾಗಿ ಸ್ಟೇಜ್ ವೈಸಲ್ಲಿ ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿನ ಕಡಿಮೆ ಮಾಡಿ ಕಂಪ್ಲೀಟಾಗಿ ನಿಲ್ಲಿಸ್ಬೋದು. ವಿತ್ ಓನ್ಲಿ ವಿತ್ ಹೋಮಿಯೋಪತಿಕ್ ಮೆಡಿಸಿನ್ ಸ್ವಲ್ಪ ದಿನಗಳು ಇದ್ದು ಅದನ್ನು ಸಹ ನಿಲ್ಲಿಸ್ಬೋದು. ಪ್ರೊವೈಡೆಡ್ ಥೈರಾಯ್ಡ್ ಗ್ಲ್ಯಾಂಡ್ ಮತ್ತೆ ಹೇಗೆ ಫಂಕ್ಷನಿಂಗ್ ಮಾಡ್ತಿತ್ತೋ ಆ ಫಂಕ್ಷನಿಗೆ ರಿಸ್ಟೋರ್ ಮಾಡ್ಬೋದು. ಓಕೆ ಡಾಕ್ಟರ್, ಕಾಂಪ್ಲಿಕೇಶನ್ಸ್ ಯಾವ ರೀತಿ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿ. ಓಕೆ, ಈ ಥೈರಾಯ್ಡ್ ಹೈಪೋಥೈರಾಯ್ಡಿಸಮಲ್ಲಿ ದೇಹ ಫಸ್ಟಾಗಿ ಬಂಜೆತನ ಕಂಡುಬರುತ್ತೆ ಹೆಣ್ಮಕ್ಳಲ್ಲಿ, ಇನ್ನು ಗಂಡು ಮಕ್ಕಳಲ್ಲಿ ಇನ್ಫರ್ಟಿಲಿಟಿ ಕಂಡುಬರುತ್ತೆ.
ಇನ್ನು ದೇಹ ತೂಕ ಜಾಸ್ತಿ ಆಗೋಂಥದ್ದು, ಕೊಲೆಸ್ಟ್ರಾಲ್ ಲೆವೆಲ್ಸ್ ವೇರಿಯೇಷನ್ಸ್ ಆಗೋಂಥದ್ದು, ಫ್ಯಾಟ್ ಮೆಟಬಾಲಿಸಮ್ ತುಂಬ ಏರುಪೇರು ಆಗೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ಸ್ ತೊಂದರೆ ಜಾಸ್ತಿ ಆಗುತ್ತೆ. ಕೊಲೆಸ್ಟ್ರಾಲ್ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆದಾಗ ಅಥೀರೋಸ್ಕ್ಲೆರೋಸಿಸ್ ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ರಕ್ತನಾಳಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳಾಗೋದು, ಇದು ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ.